ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅನ್ವೇಷಣ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ಕುರ್ಕುರಿ ಬೆಂಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ರೆಸಿಪೀಸ್ಗಳನ್ನೆಲ್ಲ ನೋಡ್ತಾ ಇರಿ ತುಂಬ ಸಪೋರ್ಟ್ ನಿಮ್ಮದು ಬೇಕಾಗಿದೆ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆ ಇವಾಗ ಹೇಗೆ ಮಾಡೋದು ಏನೇನು ಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾನು ಬೆಂಡೆಕಾಯಿನ ಒಂದು 10 ಬೆಂಡೆಕಾಯಿ ತಗೊಂಡಿದ್ದೀನಿ ಅದನ್ನ ಈ ತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಓಕೆ ಇವಾಗ ಒಳಗಡೆದ ಬೀಜಗಳನ್ನೆಲ್ಲ ತೆಗೆದು ಈ ತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆ ಕಡಲೆ ಹಿಟ್ಟು 1/2 ಕಪ್ ಒಂದು 1/4 ಕಪ್ ಅಂದ್ರೆ ಒಂದು 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು 1 टेबल स्पून अच्चकारत पुड़ी 1/4 टेबल स्पून जीर्गे नहीं जीर्गे इला अजवाइन तकबूद नानी जीर्गे तक रुचि तक उप्पु करियोदक्के एण्णे मत्ते स्वल्प मिक्स स्वल्प स्वल्प नीर बेकागुत्ते ओके इवाग हेगे माडोदु अंत तिळ्कोळ्ळोण ಬೆಂಡೆಕಾಯಿನ ಹೀಗೆ ಹೇಗೆ ಚಿಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದೀನಿ ಇವಾಗ ಇದರಲ್ಲಿ 2 ಪೀಸಸ್ ಮಾಡಿ ಅದೆಲ್ಲ ತೆಕ್ಕೊಂಡಿದ್ದೀನಿ ಹೀಗೆ ನೀವು ಇಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಫಸ್ಟ್ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬೆಂಡಿ ಎಲ್ಲ ಬೌಲ್ ಗೆ ಎಲ್ಲ ಇಂಗ್ರೆಡಿಯೆಂಟ್ಸ್ ನ ಹಾಕ್ತಾ ಇದೀನಿ ಕಡಲೆ ಹಿಟ್ಟನ್ನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ತುಂಬಾ ತೆಳುವಾಗೇನು ಕಲಸ್ಕೊಳ್ಳೋದು ಬೇಡ ಇದು ನಾನು ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಈಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟಷ್ಟನ್ನು ಹಾಕೋಣ ಸ್ವಲ್ಪ ಡ್ರೈ ಆಗೇ ಇರುತ್ತೆ ಇದು ಈವನಿಂಗ್ ಸ್ನ್ಯಾಕ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಡ್ರೈ ಮಾಡಿ ಇಷ್ಟು ಹದ ಇದ್ರೆ ಸಾಕಾಗುತ್ತೆ ಬೇಕಿದ್ರೆ ಇನ್ನೊಂದು ಪಾಯಿಂಟ್ ನೀರು ಹಾಕೋಬಹುದು ಬಟ್ ಅವಾಗಲೇ ಹೇಳಿದಂಗೆ ತುಂಬ ತೆಳುವುದು ಬೇಡ ತುಂಬ ಗಟ್ಟಿನೂ ಬೇಡ ಮೀಡಿಯಂ ಓಕೆ ಇವಾಗ ಇದಾಗಿದೆ ಇಲ್ಲಿ ನೋಡಿ ಈ ಥರ ಇವಾಗ ಇದನ್ನ ಡೀಪ್ ಫ್ರೈ ಮಾಡೋಣ ಓಕೆ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹೀಟ್ ಆಗಿದೆ ಇವಾಗ ಇನ್ನೊಂದೇನಂದ್ರೆ ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಏನು ಇಲ್ಲ ಯಾಕಂದ್ರೆ ಇದು ಕುರ್ಕುರೆ ಟೈಪ್ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಸಾಫ್ಟ್ನೆಸ್ ಅಂದ್ರೆ ಉಬ್ಬಬೇಕು ಅಂತ ಆದ್ರೆ ಮಾತ್ರ ಸೋಡಾ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಒಂದೊಂದೆ ಹಾಕ್ತಾ ಇದೀನಿ ಇದಕ್ಕೆ ಕಾದಿದೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಅದು ನೀಟಾಗಿ ಫ್ರೈ ಆಗಬೇಕು ಇವಾಗ ಇದನ್ನ ಸರ್ವಿಂಗ್ ಪ್ಲೇಟ್ ಹಾಕೋತೀನಿ ಓಕೆ ಸ್ನೇಹಿತರೆ ಟೇಸ್ಟಿ ಆಗಿರುವಂತಹ ಕುರ್ಕುರೆ ಬೆಂಡೆ ರೆಡಿ ಇದೆ ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ಸ್ನ್ಯಾಕ್ಸ್ಗೆ ಒಳ್ಳೆ ರೆಸಿಪಿ ಇದು ಮತ್ತು ಇಷ್ಟಪಡ್ತಾರೆ ಮನೆಯವರು ಇಷ್ಟಪಡ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ಸೊ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು